ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಇಪ್ಪತ್ನಾಲ್ಕು ನಾಳೆಯಿಂದ ಕರ್ನಾಟಕದಲ್ಲಿ ಶಾಲೆಗಳು ಓಪನ್ ಇದೆ ಎಂದು ಹೇಳಲಾಗಿತ್ತು ಆದರೆ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸಿದ್ದು ನಾಳೆಯಿಂದ ಈ ಶಾಲೆಗಳು ಓಪನ್ ಇಲ್ಲ ಅರೆ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಶಾಲಾ ಕಾಲೇಜುಗಳು ನಾಳೆಯಿಂದ ಓಪನ್ ಆಗುತ್ತದೆ ಎಂಬ ಸುದ್ದಿ ಬಂದಿದೆಯಂತೆ ಹೌದು ಸುದ್ದಿ ಬಂದಿದು ನಿಜ ಆದರೆ ಎಲ್ಲ ಶಾಲಾ ಕಾಲೇಜುಗಳು ಓಪನ್ ಇಲ್ಲ ಹಾಗಾದರೆ ನಾಳೆಯಿಂದ ಯಾವ ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇದೆ ಯಾವುದು ಓಪನ್ ಆಗ್ತಾ ಇಲ್ಲ ಏನಿದು ಸುದ್ದಿ ನೋಡೋಣ ಬನ್ನಿ ಹೌದು ಹತ್ತಿರ ತರ ಕಳೆದ ಎರಡು ವರ್ಷಗಳಿಂದ ಕ್ಲೋಸ್ ಆಗಿದ್ದಂತಹ ಕರ್ನಾಟಕದ ಶಾಲಾ ಕಾಲೇಜುಗಳು ನಾಳೆಯಿಂದ ಕರೋನಾದ ನಡುವೆಯೂ ಕೂಡ ಓಪನ್ ಆಗ್ತಾ ಇದೆ ಹೌದು ನಾಳೆಯಿಂದ ಒಂಬತ್ತು ಹತ್ತನೇ ತರಗತಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿಯ ತರಗತಿಗಳು ಓಪನ್ ಆಗ್ತಾ ಇದೆ ಆದರೆ ಹಿಂದೆ ಹೇಳಿದಂತೆ ಒಂದರಿಂದ ಎಂಟನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಶಾಲೆಗಳು ಆರಂಭವಾಗುವುದಿಲ್ಲ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನು ಪರಿಸ್ಥಿತಿಯನ್ನು ನೋಡಿಕೊಂಡು ಓಪನ್ ಮಾಡಲಾಗುತ್ತದೆ ಇದೀಗ ಓಪನ್ ಮಾಡಿರುವ ತರಗತಿಗಳು ಹೇಗೆ ನಡೆಯುತ್ತೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಎಲ್ಲವನ್ನ ನೋಡಿಕೊಂಡು ಮುಂದೆ ಒಂದರಿಂದ ಎಂಟನೇ ತರಗತಿಗಳಿಗೆ ಶಾಲೆಯನ್ನು ಓಪನ್ ಮಾಡಬೇಕಾ ಇಲ್ವಾ ಅನ್ನುವ ನಿರ್ಧಾರ ಮಾಡ ಮಾಡಲಾಗುತ್ತದೆ ಅಂತ ರಾಜ್ಯ ಸರ್ಕಾರ ಹೇಳಿದೆ ಇನ್ನು ಕರೋನಾ ಸಂಪೂರ್ಣವಾಗಿ ಹೋಗಿಲ್ಲ ಕರೋನಾ ಭೀತಿ ಇನ್ನೂ ಇದೆ ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದೆ ಆನ್ಲೈನ್ನಲ್ಲಿ ಏನೇ ಪಾಠ ಮಾಡಿದ್ರೂ ಕೂಡ ಭೌತಿಕ ತರಗತಿಗಳು ನಡೆದಂತೆ ನಡೆಸಲು ಸಾಧ್ಯವಿಲ್ಲ ಈ ಕಾರಣದಿಂದಾಗಿ ಏನಾದರೂ ಆಗಲಿ ತರಗತಿಗಳನ್ನು ಆರಂಭ ಮಾಡುವ ಧೈರ್ಯವನ್ನ ಮಾಡಲೇಬೇಕು ಅಂತ ಇದೀಗ ಮುಖ್ಯಮಂತ್ರಿಗಳು ಸೇರಿದಂತೆ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ ನಾಳೆಯಿಂದ ರಾಜ್ಯದಾದ್ಯಂತ ಒಂಬತ್ತನೇ ತರಗತಿಯಿಂದ ದ್ವಿತೀಯ ಪಿಯುವರೆಗಿನ ಶಾಲೆಗಳು ಓಪನ್ ಆಗುತ್ತಿದ್ದರೂ ಕೂಡ ಪಾಸಿಟಿವಿಟಿ ದರ ಶೇಕಡ ಎರಡಕ್ಕಿಂತ ಹೆಚ್ಚಾಗಿರುವಂತಹ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಶಾಲೆಗಳು ಓಪನ್ ಆಗುವುದಿಲ್ಲ ವಾರದಲ್ಲಿ ಮೂರು ದಿನ ಮಾತ್ರ ಭೌತಿಕ ತರಗತಿಗಳು ನಡೆಯಲಿದ್ದು ಹದಿನೈದರಿಂದ ಇಪ್ಪತ್ತು ಜನರ ಗುಂಪನ್ನ ಮಾಡಿಕೊಂಡು ಭೌತಿಕ ತರಗತಿಗಳನ್ನು ನಡೆಸಲಾಗುತ್ತೆ ಬೆಳಿಗ್ಗೆ ಒಂದು ಗುಂಪಿಗೆ ಮಧ್ಯಾಹ್ನ ಒಂದು ಗುಂಪಿಗೆ ಕೊಠಡಿಗಳ ಸಂಖ್ಯೆಯನ್ನ ಆಧರಿಸಿ ಆಯಾ ಶಾಲೆಗಳು ನಿರ್ಧಾರ ಮಾಡುತ್ತೆ ಒಟ್ಟಿನಲ್ಲಿ ಎರಡು ವರ್ಷದ ಬಳಿಕ ಮತ್ತೆ ಶಾಲೆಗಳು ಆರಂಭವಾಗ್ತಾ ಇರೋದು ನಿಜಕ್ಕೂ ಗುಡ್ ನ್ಯೂಸ್ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು